ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಇದು ಥರ್ಸ್ಡೇ ಮತ್ತು ಫ್ರೈಡೇ ಕಂಟಿನ್ಯೂಷನ್ ವ್ಲಾಗ್ ಇದು. ಅಂದರೆ ನಾವು ಚಿಕ್ಕಪೇಟೆಗೆ ಬಟ್ಟೆ ತೊಗೊಬರಕ್ಕೆ ಹೋಗಿದ್ವಲ್ಲ ಹಬ್ಬಕ್ಕೆ ಅಂತ ಹೇಳಿ, ಮಕ್ಳಿಗೆ ಬಟ್ಟೆ ತೊಗೊಂಡು ಹಾಗೆ ಗೌರಿ ಹಬ್ಬಕ್ಕೆ ಸೀರೆ ತೊಗೊಂಡ್ಬರಕ್ಕೆ ಅಂತ ಹೋಗಿದ್ವಿ. ಅದು ಕಂಟಿನ್ಯೂಷನ್ ವ್ಲಾಗ್ ಇದ್ದು, ಥರ್ಸ್ಡೇ ಮತ್ತು ಫ್ರೈಡೇ ಕಂಟಿನ್ಯೂಷನ್ ವ್ಲಾಗ್ ಇದ್ದು. ಗೌರಿ ಹಬ್ಬ ಇತ್ತಲ್ಲ ಶುಕ್ರವಾರ, ಮತ್ತು ಗುರುವಾರ ಹೋಗಿ ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ತೊಗೊಬಂದಿದ್ದು. ಎಲ್ಲ ನಾವು ಮೆಟ್ರೋಗೆ ಹೋದ್ವಿ, ಮೆಟ್ರೋಗೆ ಹೋಗಿ ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯಲ್ಲಿ ಅಂದರೆ ನಾವು ಹೋಗೋಷ್ಟು ಮನೆ ಬಿಟ್ಟಿದೆ, 12:30 ಹೋಗಿತ್ತು. ಭಾವನಮ್ಮ ಆಫೀಸ್ ಇಂದ ಹಾಗೆ ಬರ್ತೀನಿ ಅಂತ ಹೇಳಿದ್ದಲ್ಲ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಭಾನಮ್ಮ ಬಿಟ್ಟಮೇಲೆ ನಾವು ಇಲ್ಲಿ ಮನೆ ಬಿಡೋಣ ಅಂತ ಹೇಳಿ. ಆಮೇಲೆ ನಾವು ಹೋಗೋಷ್ಟರಲ್ಲಿ ಭಾನುನು ಬಂತು, ಆಮೇಲೆ ಜೊತೆನಲ್ಲೇ ಹೋದ್ವಿ ಮೆಟ್ರೋನಲ್ಲಿ. ಅಲ್ಲೋಗಿ ಚಿಕ್ಕಪೇಟೆಗೆ ಹೋಗಿ ಊಟ ಟೈಮು ಆಗಿತ್ತಲ್ಲ, ಹಾಗೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಸ್ವಲ್ಪ ಮುಂದೆ ಬಂದರೆ ರಾಘವೇಂದ್ರ ಹೋಟೆಲ್ ಇದೆಯಲ್ವಾ, ಅಲ್ಲಿ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡೋಣ ಅಂತ ಹೋದ್ವಿ. ಫಸ್ಟು ಬಟ್ಟೆ ತೊಗೊಂಡು ಬರೋಷ್ಟರಲ್ಲಿ 3 ಗಂಟೆ 4 ಗಂಟೆ ಲೇಟಾಗಿ ಹೋಗುತ್ತೆ ಬಟ್ಟೆ ತೊಗೊಳಕ್ಕೆ ಹೋದರೆ. ಫಸ್ಟು ಊಟ ಮಾಡಿಬಿಟ್ಟು ಮಗು ಬೇರೆ ಹಾಗೆ ಬಂದಿತ್ತಲ್ಲ ಭಾವನಮ್ಮನೂ, ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಹೋದ್ವಿ. ಅಂದರೆ ನಾವು ಟಿಫನ್ ಮಾಡಿದ್ದೀವಿ ಅಷ್ಟೇ, ಮಧ್ಯಾಹ್ನ ಊಟ ಏನು ಮಾಡಿರಲಿಲ್ಲ. ಹಾಗೆ ಭಾನಮ್ಮ ಬಂದರೆ ಜೊತೆನಲ್ಲಾಗಿ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಫಸ್ಟು ಸೀರೆ ತೊಗೊಂಡ್ಬಿಡೋಣ, ಆಮೇಲೆ ಮಕ್ಳಿಗೆ ಬಟ್ಟೆ ತೊಗೊಳ್ಳೋಣ ಅಂದ್ಕೊಂಡ್ವಿ. ಭಾನಮ್ಮ ಗ್ರ್ಯಾಂಡ್ ಡ್ರೆಸ್ ಏನು ಬೇಡ ಅಂತ ಹೇಳಿತ್ತು, ಪ್ರೀತೂ ಹಾಗೆ ಹೇಳಿತ್ತು ಗ್ರ್ಯಾಂಡ್ ಡ್ರೆಸ್ ಏನು ಬೇಡ ಈ ಸಾರಿ ಅಂತ ಹೇಳಿದರು. ಅದಕ್ಕೆ ಇನ್ನೇನು ಕಾಲೇಜ್ಗಲ್ವಾ, ಕಾಲೇಜ್ಗೂ ಆಗುತ್ತೆ ಮತ್ತು ಆಫೀಸ್ಗಳಿಗೂ ಆಗುತ್ತೆ ಅಂತ ಹೇಳಿ ಮಾಮೂಲಿ ಕುರ್ತಾದಲ್ಲೇ ತೊಗೊಳ್ಳೋಣ ಅಂತ ಹೋದ್ವಿ. ಫಸ್ಟು ಸೀರೆ ನೋಡಿದ್ವಿ, ಒಂದು ಸೀರೆ ತೊಗೊಂಡ್ವಿ. ಅಂದರೆ ಇದರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಫಸ್ಟು ನೋಡಿದ್ವಿ, ಯಾವುದೇದೋ ನೋಡಿದ್ವಿ, ಅದರಲ್ಲಿ ಒಂದು ಸೀರೆ ಮಾತ್ರ ಸೆಲೆಕ್ಟ್ ಮಾಡಿದ್ವಿ. ಭಾವನಮ್ಮನೆ ಇಷ್ಟಪಟ್ಟು ಎತ್ಕೋತು ಈ ಸಾರಿ ಅತ್ತೆ ಇದನ್ನೇ ತೊಗೋ ನೀನು ಅಂತ ಹೇಳ್ತು. ನಾನು ಸರಿಯಪ್ಪ ಅಂತ ಹೇಳಿ ಭಾವನಮ್ಮ ಕೊಟ್ಟಿದ್ದ ಸೀರೆ ನಾನು ತೊಗೊಂಡೆ. ಅದು ಆ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ, ಕುಂಕುಮಕ್ಕೆ ಕೊಡ್ತಾರಲ್ಲ, ಕೊಟ್ಟಿದ್ದಾದಮೇಲೆ ನಾನು ಯಾವ ಸೀರೆ ತೊಗೊಂಡೆ ಅಂತ ತೋರಿಸ್ತೀನಿ ನನಗೆ ಕೊಡಿಸಿದ ಸೀರೆನ. ಆಮೇಲೆ ಅತ್ತಿಗೆನು ನೋಡಿದ್ರು, ಅತ್ತಿಗೆಗೆ ಯಾವುದೂ ಅಷ್ಟೊಂದು ಬೊಬ್ಬುಗೆ ಇಷ್ಟ ಆಗಿಲ್ಲ. ಅದಾದಮೇಲೆ ನಾನು ಮಾತ್ರ ಒಂದು ಸೀರೆ ಭಾವನಮ್ಮ ಹೇಳಿದೆ ನಾನು ತೊಗೊಂಡೆ, ಇದೇ ತೊಗೋತ್ತೆ ಅಂತ ಹೇಳ್ದು. ಭಾನು ಅದಾದಮೇಲೆ ಅಲ್ಲಿ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇತ್ತು, ಅತ್ತಿಗೆ ಇನ್ನೂ ಬಂದಿರಲಿಲ್ಲ. ನಾನು ಭಾನು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಬಂತು ಬೊಬ್ಬು. ಬಂದಿದ್ದಾದಮೇಲೆ ನಾವು ಬಟ್ಟೆ ಎಲ್ಲ ನಾವು ತೊಗೊಂಡ್ವಿ, ಮಕ್ಳಿಗೂ ಒಂದು 3-4 ಜೊತೆ. ನಾನು ಆಗಲೇ ಅದು ವಿಡಿಯೋ ಹಾಕಿದ್ದೀನಿ, ಆದರೆ ನಾವ್ಯಾವ ತೊಗೊಂಡೋ ಅಂತ ನಾನು ಇವಾಗ ತೋರಿಸ್ತೀನಿ. ಅದರಲ್ಲಿ ಒಂದು 3 ಜೊತೆ ಸೆಟ್ಟಲ್ಲಿ ತೊಗೊಂಡ್ವಿ, ಮಿಕ್ಕಿದೆಲ್ಲ ಟಾಪು ಮತ್ತು ಪ್ಲಾಜೋ ಪ್ಯಾಂಟ್ಗಳಲ್ಲಿ ತೊಗೊಂಡ್ವಿ. ಚೆನ್ನಾಗಿತ್ತು ಎಲ್ಲ ಬಟ್ಟೆಗಳೂ ಅಂತ ಹೇಳಿ, ಪ್ರೀತು ಯಾವ್ದು ಹಾಕ್ಕೊಳುತ್ತೋ ನೋಡೋಣ, ಒಂದು ಜೊತೆ ಆದರೂ ಡ್ರೆಸ್ ಹಾಕ್ಕೊಳುತ್ತಾ ಏನು ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಆಮೇಲೆ ಇಷ್ಟಪಟ್ಟರೆ ಇಟ್ಕೊಳ್ಲಿಲ್ಲ ಅಂತಂದರೆ ಭಾವನಮ್ಮಂಗೆ ಆಗುತ್ತಲ್ಲ ಅಂತ ತೊಗೊಂಡು ಬಂದ್ವಿ ಮನೆಗೆ. ನಾವು ಬಂದಿದ್ದು ಸ್ವಲ್ಪ ಲೇಟೇ ಆಯಿತು, ಅಂದರೆ ಲೇಟಾಗಿ ಹೋಗಿ ಸ್ವಲ್ಪ ಬೇಗ ಬಂದಿದ್ದು ಅಂತಂದರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. 1 ಗಂಟೆಗೆ ಹೋಗಿ 5 ಗಂಟೆ ಅಷ್ಟರಲ್ಲಿ ಮನೆಗೆ ಬಂದ್ವಿ ನಾವು. 5 ಗಂಟೆಗೆಲ್ಲ ಬಟ್ಟೆ ಎಲ್ಲ ತೊಗೊಂಡು ವಾಪಸ್ ಬಂದ್ವಿ. ಭಾನು ಅದರಲ್ಲಿ ಏನೋ ಈ ಸತಿ ಭಾವನಮ್ಮ ಫಸ್ಟ್ ಟೈಮ್ ಈ ಥರ ನೋಡಿ ತೊಗೊಡ್ತೀನಿ ಅಂತ ಅಂದಿದ್ದು, ಆದರೆ ಯಾವುದೋ ಅಷ್ಟರಲ್ಲಿ ಅಷ್ಟೊಂದು ಸೆಲೆಕ್ಟ್ ಮಾಡಲಿಲ್ಲ, ಬೊಬ್ಬುನೇ ಸೆಲೆಕ್ಟ್ ಮಾಡಿದ್ದು. ಭಾವನಮ್ಮ ಸುಮ್ಮನೆ ಇಟ್ಕೊಂಡು ನೋಡಿ ಇದಾ ಮಮ್ಮಿ ಇದಾ ಮಮ್ಮಿ ಅಂತ ಇತ್ತು. ಅದಕ್ಕೆ ನೋಡು ಪಾಪ ನಿನ್ಗೆ ಯಾವುದು ಇಷ್ಟ ಆಗುತ್ತಾ ಅಂತಂದು ಒಂದು 3-4 ನೋಡೋದು, ತಗೋ ಮಮ್ಮಿ ಇದು ಯಾವುದೋ ನೀನೇ ತಗೋ ಅಂತ ಅನ್ನೋದು ಹೀಗೆ ಮಾಡ್ತಾ ಇತ್ತು. ಅದಕ್ಕೆ ಸುಮ್ಮನೆ ಕರ್ಕೊಬಂದೆ ಪಾಪ ನಿನ್ನನ್ನು ಅಂತ ಅದಕ್ಕೆ ಅಂತ ಇತ್ತು. ಆಮೇಲೆ ಏನೋ ಪರವಾಗಿಲ್ಲ ನೋಡಿ ಒಂದು 3-4 ಜೊತೆ ಅಂತ ನೋಡು ಅಂತ ಅಂದದಕ್ಕೆ ಪರವಾಗಿಲ್ಲ, ನಾವು ಎಷ್ಟು ಟಾಪ್ ತೊಗೊಂಡು ಎಷ್ಟು ಪ್ಯಾಂಟ್ ತೊಗೊಂಡ್ವಿ, ಸೆಟ್ಟಲ್ಲಿ ಎಷ್ಟು ಜೊತೆ ತೊಗೊಂಡ್ವಿ, ಮತ್ತು ಮಾರ್ಕೆಟಲ್ಲಿ ಇನ್ನೇನು ತೊಗೊಂಡ್ವಿ. ಭಾವನಮ್ಮ ಒಂದು ಬಾಕ್ಸ್ ಬೇಕು ಅಂತ ಹೇಳಿತ್ತು ಇಯರಿಂಗ್ಸ್ಗೆ, ಆ ಬಾಕ್ಸು ಎಲ್ಲ ನೋಡಿ ಒಟ್ಟಿಗೆ ತೊಗೊಳ್ಳೋಣ ಅಂತ ಬಂದಿದ್ದು. ಆಮೇಲೆ ಸೆಟ್ಟಲ್ಲಿ ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ, ಒಂದು 2-3 ಹತ್ರ ನೋಡಿದ್ವಿ, ಎಲ್ಲ ಅಷ್ಟಿಷ್ಟ ಆಗಿಲ್ಲ. ಆಮೇಲೆ ಒಂದು ಅಂಗಡಿ ಬರಬೇಕಾದ್ರೆ ಭಾವನಮ್ಮ ಒಂದು ಡ್ರೆಸ್ನ ಇಷ್ಟಪಡ್ತು, ಆಮೇಲೆ ಆ ಅಂಗಡಿಗೆ ಹೋಗಿ ಒಂದೇ ಜೊತೆ ಅಲ್ಲಿ ತೊಗೊಂಡಿದ್ದು. ಬೇರೆ ಅಂಗಡಿಲಿ ಅಂದರೆ ಈ ಅಂಗಡೀಲಿ ಇಲ್ಲೂ ತುಂಬ ಚೆನ್ನಾಗೈತೆ, ಬರೀ ಟಾಪು ಮತ್ತು ಸೆಟ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಇಲ್ಲೂ ಡ್ರೆಸ್ಗಳು. ಇಲ್ಲೊಂದು ಜೊತೆ ಮಾತ್ರ ತೊಗೊಂಡು ಬಂದ್ವಿ. ಆಮೇಲೆ ಇಲ್ಲಾಗಿದ್ದಾದಮೇಲೆ ಇನ್ನು ಇಲ್ಲಿ ಇನ್ನೇನು ತೊಗೊಳಕ್ಕೆ ಹೋಗಿಲ್ಲ. ಭಾವನಮ್ಮ ಒಂದು ಬಾಕ್ಸ್ ಬೇಕು ಹೆಂಗ್ಸ್ ಎಲ್ಲ ಜೋಡಿಸೋಕ್ಕೆ ಅಂತ ಹೇಳಿತ್ತು. ಹ್ಞೂ ಸರಿ, ಅದನ್ನು ಲಾಲ್ ಬಿಲ್ಡಿಂಗ್ ಹತ್ರ ಅಲ್ಲಿ ಹೋದಾಗ ಅಲ್ಲಿ ತೊಗೊಳ್ಳೋಣ, ಹಂಗೆ ಮೆಟ್ರೋಗೆ ಹೋಗ್ತೀವಲ್ಲ ಮೆಟ್ರೋಗೆ ಹೋದಾಗ ಅಲ್ಲೇ ತೊಗೊಳ್ಳೋಣ ಪಾಪ ಅಂತಂದ್ವಿ. ಹ್ಞೂ ಸರಿ ಅಂತ ಹೇಳಿ ಇಲ್ಲಿ ಬಂದು ಒಂದು ಬಾಕ್ಸ್ ನೋಡ್ತು, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತು, ಎಲ್ಲ ನಾನು ಒಂದೇ ಬಾಕ್ಸಲ್ಲಿ ಹಾಕಿಡ್ತೀನಿ ಅಂತ ಹೇಳ್ತು. ಹ್ಞೂ ಸರಿ ಅಂತ ಹೇಳಿ ಇಲ್ಲೊಂದು ಬಾಕ್ಸ್ ತೊಗೊಂಡು ಮತ್ತೆ ನಾವು ರಿಟರ್ನು ಮೆಟ್ರೋಗೆ ಬಂದ್ವಿ. ಬರೋಷ್ಟರಲ್ಲಿ ಅಂದರೆ ಈ ಸತಿ ಸ್ವಲ್ಪ ಬೇಗನೆ ಬಂದ್ವಿ. ಭಾನು ಇತ್ತಲ್ಲ ಬೊಬ್ಬನ ಜಾಸ್ತಿ ಏನು ಟೈಮ್ ವೇಸ್ಟ್ ಮಾಡಿಲ್ಲ, ಒಂದೇ ಸೀರೆ ಎಲ್ಲ ತೊಗೊಂಡಿದ್ದು ಮತ್ತು ಮಕ್ಳಿಗೆ ಬಟ್ಟೆ ತೊಗೊಂಡಿದ್ದು ಅಷ್ಟೇ. ನಾವೇನೇನು ತೊಗೊಂಡ್ವಿ ಅಂತ ಬನ್ನಿ ತೋರಿಸ್ತೀನಿ. ನಾವು ತೊಗೊಂಡು ಬಂದಿರೋದು ಇಷ್ಟು, ಟೋಟಲ್ 6 ಟಾಪ್ ತೊಗೊಂಡ್ವಿ, 4 ಪ್ಯಾಂಟ್ ತೊಗೊಂಡ್ವಿ, ಮತ್ತು 3 ಜೊತೆ ಸೆಟ್ಟಲ್ಲಿ ತೊಗೊಂಡ್ವಿ. 6 ಟಾಪು, 3 ಪ್ಯಾಂಟು, ಮತ್ತು
ಮೂರು ಜೊತೆ ಸೆಟ್ಟಲ್ಲಿ ಇಷ್ಟು ತೊಗೊಬಂದ್ವಿ. ಇದು ರೆಡ್ಡು, ಇದು ತುಂಬಾ ಚೆನ್ನಾಗಿತ್ತು. ಅವಸ ಟಾಪೆ, ಈ ಟಾಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಟಾಪ್ಗಳೂ ಚೆನ್ನಾಗಿತ್ತು, ಪರವಾಗಿಲ್ಲ. ಆಲ್ಮೋಸ್ಟ್ ತೊಗೊಂಡಿರೋದೆಲ್ಲ ನೋಡಿ ನೋಡಿನೇ ತೊಗೊಂಡಿದ್ದು, ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಪರವಾಗಿಲ್ಲ ಅಂತ ಹೇಳಿ ಇಷ್ಟು ಟಾಪ್ಗಳು ಮಾತ್ರ ತೊಗೊಂಡು ಬಂದ್ವಿ. ನಮಗೂ ತುಂಬಾ ಇಷ್ಟ ಆಯಿತು ಎಲ್ಲ ಟಾಪ್ಗಳೂ. ಪ್ರೀತು ಜಾಸ್ತಿ ಏನು ಲೆಗ್ಗಿನ್ಸ್ ಟಾಪ್ ಹಾಕಲ್ಲ. ಪ್ಲಾಜೋ ಆದರೆ ಸಂಜೆ ಕಾಲೇಜಿಂದ ಬಂದಮೇಲೆ ಕೇಳೋದಕ್ಕೆ ಅಂದ್ಬಿಟ್ಟು ಪ್ಲಾಜೋ ತೊಗೊಂಡಿದ್ದು. ಭಾವನಮ್ಮ ಆದರೆ ಪಾಪ ಡೈಲಿ ಯೂಸ್ಗೆ ಕಾಲೇಜಿಗೆ ಬೇಕಲ್ಲ, ಆಫೀಸ್ಗೂ ಬೇಕಲ್ಲ, ಬೇರೆ ಜಾಸ್ತಿ ಜೀನ್ಸ್ ಎಲ್ಲ ಹಾಕ್ಕೊಂಡು ಹೋಗೋಗಿಲ್ಲ. ಬಾನು ಕೋಟ್ಗೆಲ್ಲ ಹೋದರೆ ಟಾಪು ಲೆಗ್ಗಿನ್ಸೇ ಬೇಕು. ಅದು ಜಾಸ್ತಿ ಸೈಡ್ ಕಟ್ಟಲ್ಲೇ ತೊಗೋತಾ, ಅಂಬ್ರಲಾದಲ್ಲೂ ತೊಗೊಂಡಿಲ್ಲ. ಇವಾಗ ಜಾಸ್ತಿ ಅಂಬ್ರಲ ತೊಗೊಂಡಿದ್ದು. ಮತ್ತು ಹಬ್ಬಕ್ಕೂ, ಗೌರಿ ಹಬ್ಬಕ್ಕೂ ಸ್ಟಿಚ್ ಮಾಡಿಸಿದ್ದೀವಿ ಅಂಬ್ರಲಾದಲ್ಲಿ, ಅದಕ್ಕೆ ಬೇಡ ಅಂಬ್ರಲಾದಲ್ಲಿ ಜಾಸ್ತಿ ಬೇಡ, ಜಾಸ್ತಿ ತೊಗೊಂಬಿಟ್ಟಿದ್ದೀನಿ ಸ್ಟಿಚ್ ಮಾಡಿಸಿರೋದು ಆಯ್ತಲ್ಲ, ಅದಕ್ಕೆ ಇದರಲ್ಲೇ ತೊಗೊಳ್ತೀನಿ ಅಂತ ಹೇಳ್ತು. ಸೈಡ್ ಕಟ್ಟಲ್ಲೇ ತೊಗೊಳ್ತೀನಿ, ತುಂಬ ಸರಿ ಅಂತ ಹೇಳಿ ನಿನ್ಗೆ ಯಾವ್ದು ಇಷ್ಟನೋ ಅದು ತೊಗೊ ಅಂತಂದ್ವಿ. ಇದು ಸೆಟ್ಟಲ್ಲಿ ಇದೊಂದು ಜೊತೆ ತೊಗೊಂಡ್ವಿ. ಪ್ರೀತಿಗೆ ಇಷ್ಟ ಆಗುತ್ತೆ ಅಂತ ತೊಗೊಂಡಿದ್ದೀವಿ. ಇದು ಇನ್ನು ಪ್ರೀತು ಏನು ಹೇಳುತ್ತೋ ನೋಡಬೇಕು. ಈ ಥರದ್ರಲ್ಲಿ ಎರಡು ಜೊತೆ ತೊಗೊಂಡ್ವಿ. ಇದೊಂದು ಕಲರು, ಪ್ರೀತು ಇದು ಇಷ್ಟಪಡ್ಬೋದು, ಲೈಟ್ ಕಲರಲ್ಲಿ ಇಷ್ಟಪಡುತ್ತೆ ಪ್ರೀತು ಅಂತ ಹೇಳಿ ಖಾದಿ ಥರ ಇತ್ತು. ಇದೊಂಥರ ಚೆನ್ನಾಗಿತ್ತು ಸೆಟ್ಟಲ್ಲಿ. ಇದೊಂದು ಜೊತೆ ತೊಗೊಂಡ್ವಿ. ಬ್ಲಾಕಲ್ಲಿ ಒಂದು ಜೊತೆ, ಅಂದರೆ ಹಬ್ಬಕ್ಕೆ ಬೇಡ ಬ್ಲಾಕ್ ಹಾಕ್ಕೊಳ್ಳೋದು, ಅಂದರೆ ಗ್ರೇವಿ ಮತ್ತು ಕ್ರೀಮ್ ಮತ್ತು ಬ್ಲಾಕ್ ಮಿಕ್ಸಲ್ಲಿತ್ತು. ಗ್ರೇ ಕಲರ್ ಮತ್ತು ಬ್ಲಾಕು ಕ್ರೀಮಲ್ಲೆಲ್ಲ ಮಿಕ್ಸಲ್ಲಿತ್ತು. ಇದು ಸೆಟ್ಟಲ್ಲೇ ಇದ್ದಿದ್ದು. ಇದು ಚೆನ್ನಾಗಿತ್ತು. ಎಂಬ್ರಾಯ್ಡ್ರಿ ಮುಂದೆಗಡೆ ರೆಡ್ ಕಲರ್ ಎಂಬ್ರಾಯ್ಡ್ರಿ ಇತ್ತು, ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಅದೊಂದು ಜೊತೆ ತೊಗೊಂಡ್ವಿ. ಇದೊಂದು ಜೊತೆ ತೊಗೊಂಡ್ವಿ. ಇದು ಹಬ್ಬದ ದಿವಸ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಗೌರಿ ಹಬ್ಬದ ದಿವಸ ಅಂತ ಹೇಳಿ ಬಾ ನಮ್ಮಂಗೆ ತೊಗೊಂಡ್ವಿ. ಪ್ರೀತು ಗೌರಿ ಹಬ್ಬದಲ್ಲಿ ರಜಾ ಇರಲಿಲ್ಲ, ಪ್ರೀತು ಇದು ಹಾಕಲ್ಲ ಟಾಪು ಲೆಗ್ಗಿನ್ಸ್ ಹಾಕಲ್ಲ ಅಂತಂದ್ಬಿಟ್ಟು ಪ್ರೀತು ನೋಡೋಣ ಗಣೇಶ ಹಬ್ಬದ ದಿವಸ ರಜಾ ಇರುತ್ತಲ್ಲ ಮನೇಲಿ ಇರುತ್ತಲ್ಲ ಅಂತ ಹೇಳಿ ಭಾವನಮ್ಮ ಈ ಥರ ಸಾಫ್ಟಲ್ಲಿರೋ ಇದಾದರೆ ನನಗೆ ಬೇಕು ವೇಲು ಅಂತ ಕೇಳ್ತು. ಸರಿ, ದುಪ್ಪಟ ಇತ್ತು ಚೆನ್ನಾಗಿತ್ತು ಅಂತ ಹೇಳಿ ಇದೊಂದು ಜೊತೆ ತೊಗೊಂಡ್ವಿ. ಇದು ಪ್ರೈಸ್ ಬಂದು ಫಿಕ್ಸೈಡ್ ಇದು, ಅದೆರಡು ಜೊತೆ ಬಂದು 1200 ಇತ್ತು. ಈ ಡ್ರೆಸ್ ಮಾತ್ರ 1800 ಇತ್ತು. ಚೆನ್ನಾಗಿತ್ತಲ್ಲ ಅಂತಂದ್ಬಿಟ್ಟು ಅದೊಂದು ಜೊತೆ ಇದೆರಡು ಜೊತೆ ತೊಗೊಂಡ್ವಿ. ಮತ್ತು ಇದು ಪ್ಲಾಜೋ ಪ್ಯಾಂಟ್ಗಳು ಚೆನ್ನಾಗಿತ್ತು. ಆವಾಸದಲ್ಲಿ ಪ್ಲಾಜೋ ಪ್ಯಾಂಟೂ ಚೆನ್ನಾಗಿತ್ತು ಅಂತ ಹೇಳಿ ಇದರಲ್ಲಿ ಮೂರು ಪ್ಯಾಂಟ್ ತೊಗೊಂಡ್ವಿ. ಮಕ್ಕಳಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಭಾವನಮ್ಮ ಬೇರೆ ಬಂದಿತ್ತಲ್ಲ, ಬ್ರ್ಯಾಂಡ್ ಡ್ರೆಸ್ ಕೊಡ್ಸೋಣ ಅಂದ್ಕೊಂಡು ಹೋಗಿದ್ದು, ಬೇಡ ಅಂತಲ್ಲ ಅದಕ್ಕೆ ಆಯಿತು ಇವನ್ನೇ ತೊಗೊಳಮ್ಮ ಅಂತ ಹೇಳಿದ್ವಿ. ಇದೊಂದು ಮೂರು ಪ್ಯಾಂಟ್ ತೊಗೊಂಡ್ವಿ. ಮತ್ತು ಇನ್ನೊಂದು ಡ್ರೆಸ್ ಐತೆ, ಅದನ್ನು ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಅದನ್ನ ಹೋಗಿ ಎತ್ಕೊಬರೋದು ಯಾರು ಅಂದ್ಬಿಟ್ಟು ಹೋಗಿ ಎತ್ಕೊಬಂದಿಲ್ಲ. ಹಾಗೆ ಈ ಬಾಕ್ಸ್ ತೊಗೊಂಡಿದ್ದು, ಇದು ಇಯರಿಂಗ್ಸ್ ಎಲ್ಲ ಜೋಡಿಸಿಡ್ತೀನಿ ತೊಗೊಳ್ತೀನಿ ಇದನ್ನು ಅಂತೂ ಸರಿ ತಗೋ ಅಂತಂದ್ವಿ. ಇದನ್ನು ತೊಗೊಳ್ತು ಅಂದರೆ ಬಾಕ್ಸಲ್ಲಿ ಎಲ್ಲ ಒಂದೊಂದು ಬಾಕ್ಸಲ್ಲಿ ಹಾಕಿಡೋ ಬದಲು, ಅಂದರೆ ಫಸ್ಟೇ ಒಂದು ಚೆನ್ನಾಗಿರೋ ಬಾಕ್ಸಲ್ಲಿ ಹಾಕಿಟ್ಟಿದ್ದೀವಿ. ಆದರೆ ಭಾವನಮ್ಮ ನಾನು ಇದರಲ್ಲಿ ಹಾಕಿಡ್ತೀನಿ ಚಿಕ್ಕ ಚಿಕ್ಕದು, ಮತ್ತು ಜುಮ್ಕಾ ರಿಂಗು ಅದೆಲ್ಲ ಬೇರೆ ಬೇರೆ ಮಾಡಿಡ್ತೀನಿ ಅಂತಂದು ಸರಿ ತಗೋ ಅಂತ ಹೇಳ್ತೀನಿ. ಇದೊಂದು ಪೌಚ್ ತೊಗೊಂಡಿತ್ತು, ಇದೊಂದು ಪೌಚ್ ಇರಲಿ ನನಗೆ ಅಂತ ಹೇಳ್ಬಿಟ್ಟು ಒಂದು ಪೌಚ್ ತೊಗೊಂಡಿತ್ತು. ಅಂದರೆ ನಾವು ಹೊರಗಡೆಯಿಂದ ಯಾವುದೇ ಬಟ್ಟೆ ತೊಗೊಬಂದ್ರೂ ಫಸ್ಟು ನೀರಿಗೆ ಹಾಕಿ ಆಮೇಲೆ ಏನೇನೆ ಮಕ್ಳಿಗೆ ಹಾಕ್ಕೊಳಕ್ಕೆ ಕೊಡೋದು, ಅಂದರೆ ಎಲ್ಲ ಮುಟ್ಟಿ ಧೂಳೆಲ್ಲ ಆಗಿರುತ್ತಲ್ಲ ಹಾಗೆ ಹಾಕ್ಕೊಡ್ಬಾರ್ದು ಅಂತ ಹೇಳಿ ಯಾವಾಗೆ ಹೊಸ ಬಟ್ಟೆ ತೊಗೊಬಂದ್ರೂ ಅಷ್ಟೇ ನೀರಿಗೆ ಹಾಕ್ಬಿಟ್ಟು ಒಂದು ಸಾರಿ ಆರು ಹಾಕಿ ಆಮೇಲೆ ಮಕ್ಳಿಗೆ ಕೊಡ್ತೀವಿ. ಏನೋ ಸ್ಟಿಚ್ ಮಾಡಿಸ್ಬೇಕು ಅಂತಂದರೆ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ಮಾಡಿಸಿ ಆಮೇಲೆ ಕೊಡ್ತೀವಿ. ಆದರೆ ಇದು ಬಾನದು ಇದು ಪಿಂಕ್ ಡ್ರೆಸ್ ಮಾತ್ರ ಸ್ವಲ್ಪ ಲಾರ್ಜಲ್ಲಿ ತೊಗೊಂಡಿದ್ವಿ, ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ವಿ, ಅದಕ್ಕೆ ಮಾತ್ರ ಸ್ಟಿಚ್ ಮಾಡಿಸ್ಬೇಕಾಗಿತ್ತು. ಇವೆಲ್ಲ ಆಮೇಲೆ ನೋಡ್ಬಿಟ್ಟು ಹಾಕ್ಕೊಳ್ಳೋಣ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಎಲ್ಲ ಬಾನು ಹಾಗೆಯೇ ನೀಟಾಗೆಲ್ಲ ಮಡಚಿಡ್ತು. ಆಮೇಲೆ ನಾನು ಆಮೇಲೆ ನೆನಪಾಯಿತು ನೀರಿಗೆ ಹಾಕ್ಬೇಕಲ್ಲ, ಮತ್ತೆ ಎಂತಕ್ಕೆಲ್ಲ ಮಡಚ್ತಾ ಇದೆಯಾ ಅಂತಂದೆ. ಫಸ್ಟೇ ಹೇಳಬೇಕಲ್ವ ಇಡ್ಲಿ ಬಿಡು ಎಲ್ಲ ನೀಟಾಗಿ ಜೋಡಿಸಿ ಇಟ್ಬಿಡೋಣ, ಆಮೇಲೆ ನೀರಿಗೆ ಹಾಕಿದ್ರೆ ಆಯಿತು ಅಂತ ಭಾವನಮ್ಮ ಹೇಳ್ತು. Thank you.
ಇಯರಿಂಗ್ಸ್ ಎಲ್ಲ ನೀಟಾಗೆಲ್ಲ ಬಾಕ್ಸ್ಗೆಲ್ಲ ಜೋಡಿಸಿ ಇಡ್ತಾ ಇತ್ತು ಬಾವನಮ್ಮ. ನಾನು ಆಮೇಲೆ ಬಂದು ಸುಸ್ತಾಗಿತ್ತಲ್ಲ, ಆಮೇಲೆ ಸರಿಯಪ್ಪ ಒಂದು ಸ್ವಲ್ಪ ರೆಸ್ಟ್ ಮಾಡು ನೀನು, ನಾನು ಅಡುಗೆ ಮಾಡ್ತೀನಿ ಅಂತ ನಾನು ಹೇಳಿದೆ. ಹ್ಞೂ ಸರಿ ಅಂತ ಹೇಳ್ತು. ಆಮೇಲೆ ಅದಕ್ಕೆ ನಾನೆಲ್ಲ ಹೋಗಿ ಬಟ್ಟೆ ಎಲ್ಲ ನೀರಿಗೆ ಹಾಕ್ಬಿಟ್ಟು ಆರಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ತು. ನಾವು ಇನ್ನು ಪರವಾಗಿಲ್ಲ, ಇರು ಬೆಳಗ್ಗೆ ಹಾಕಿ ವೇಸ್ಟ್ ಹೊತ್ತಲ್ಲಿ ಅಂತೂ ನಾಳೆ ಮಕ್ಳಿಗೆ ಬೇಕಲ್ಲ, ಬಿಡು ನೀರಿಗೆ ಹಾಕ್ಬಿಡ್ತೀನಿ ಅಂತ ಅದಕ್ಕೆ ಹೇಳ್ತು. ಸರಿ ನಿನ್ನ ಇಷ್ಟ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಕೆಲಸ ಬೇಗ ಮಾಡಿದ್ರೆ ಬೇಗನೆ ಮುಗೀತದಲ್ಲ. ಈ ಜುಮ್ಕಾಗಳಂತೂ ಭಾವನಮ್ಮ ಹಾಕಿಲ್ಲ ಅಂದರೂ ಎಲ್ಲ ಜೋಡಿಸಿ ಇಟ್ಕೊಳ್ಳೋದು. ಸರಿ ಅಂತ ಹೇಳಿ ನಾವು ಹೋದಾಗೆಲ್ಲ ಅಂದರೆ ಅದಕ್ಕೆ ಹೇಗೆ ನಾನು ಹೊರಗಡೆ ಹೋದಾಗೆಲ್ಲ ಯಾವುದಾನ ಒಂದು ಜೊತೆ ಚೆನ್ನಾಗಿ ಕಾಣಿಸ್ತು ಅಂತಂದರೆ ಇಷ್ಟ ಆದರೆ ತೊಗೊಂಬರ್ತೀವಿ, ಅಂದರೆ ಜಾಸ್ತಿ ಯೂಸ್ ಮಾಡಲ್ವಲ್ಲ. ಇನ್ನೇನು ಚಿನ್ನದು ಇಡಲ್ಲ ಇವರು, ಅದು ಇಷ್ಟಿಷ್ಟೇ ಚಿಕ್ಕ ಚಿಕ್ಕದು ಇಟ್ಕೋತಾರೆ. ಪ್ರೀತು ಅಂತೂ ಯಾವುದು ಇಡಲ್ಲ, ಒಂದು ಚಿಕ್ಕ ರಿಂಗ್ ಹಾಕೊಂಬಿಟ್ಟೈತೆ, ಅದು ತೆಗಿಯೋದು ಇಲ್ಲ ಏನೂ ಇಲ್ಲ. ಸರಿ ಅಂತ ಹೇಳಿ ಯಾವಾಗ ಯಾವಾಗ ಪಾಪ ತಂದು ಕೊಟ್ಟಿದ್ದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೆ. ಜಾಸ್ತಿ ಜುಮ್ಕಾನೇ ಇರೋದು, ಜುಮ್ಕಾದಲ್ಲಿ ಜಾಸ್ತಿ ತೊಗೊಂಡಿರೋದು ಭಾವನಮ್ಮ, ಜಾಸ್ತಿ ಜುಮ್ಕಾ ಡಿಸೈನೇ ಜಾಸ್ತಿ ಇರೋದು. ನೀಟಾಗೆಲ್ಲ ಜೋಡಿಸಿ ಕಬೋರ್ಡಲ್ಲೆಲ್ಲ ಕ್ಲೀನ್ ಮಾಡಿದು, ಅದು ಡ್ರೆಸ್ಸಿಂಗ್ದು ಕಬೋರ್ಡ್ ಐತಲ್ಲ ಅದರಲ್ಲಿ ನೀಟಾಗೆಲ್ಲ ಜೋಡಿಸಿರ್ತೀನಿ ನಾನು, ನೀನು ಹೋಗು ಅಂತ ಹೇಳ್ದು. ಆಫೀಸ್ಗೂ ಹೋಗಿಲ್ಲ ಅಂತಂದರೆ ಕಾಲೇಜ್ಗೂ ಹೋಗಿಲ್ಲ ಅಂದರೆ ಎಲ್ಲ ಮಾಡಿಕೊಡುತ್ತೆ. ಏನಾದರೂ ಹೋದರೆ ಪಾಪ ನಾವೇ ಏನು ಕೆಲಸ ಮಾಡಿಸಿಸಲ್ಲ, ಮನೇಲಿತ್ತು ಅಂದರೆ ಫ್ರೀಯಾಗಿತ್ತು ಅಂದರೆ ಮಾಡ್ಕೊಂಡು ಕೊಡ್ತೈತೆ. ಮತ್ತು ಶುಕ್ರವಾರ ನಾನು ಬೆಳಿಗ್ಗೆ ಇವತ್ತಿನ ತಿಂಡಿಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಪನ್ನೀರ್ ಅಂತಂದರೆ ಪನ್ನೀರು ಮತ್ತು ಸ್ವಲ್ಪ ಮಶ್ರೂಮು ಮತ್ತು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಕ್ಯಾರೆಟು ಮತ್ತು ಬೀನ್ಸು ಸಣ್ಣ ಸಣ್ಣಕ್ಕೆಲ್ಲ ಕಟ್ ಮಾಡಿಟ್ಕೊಂಡು ಮಶ್ರೂಮ್ನ ನೀಟಾಗಿ ಸ್ವಲ್ಪ ಬಿಸಿನೀರು ಉಪ್ಪು ಅರಿಶಿನ ಹಾಕಿ ಅದನ್ನು ನೀಟಾಗೆಲ್ಲ ತೊಳೆದಿಟ್ಕೊಂಡೆ. ಇವಾಗ ಒಂದು ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಡ್ಬಿಡೋಣ ಬೆಳಗ್ಗೆ ಟೈಮು, ತುಂಬಾ ಒಳ್ಳೆಯದಲ್ಲ ಜೀರಿಗೆ ಮತ್ತು ಸೋಂಪು ಅಜ್ವಾನ ಈ ಮೂರನ್ನು ಹಾಕಿ ಚೆನ್ನಾಗಿ ಕುದಿಸಿ ಒಂದೊಂದು ಗ್ಲಾಸ್ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಹೊಟ್ಟೆನೂ ಕ್ಲೀನ್ ಆಗುತ್ತೆ, ಮತ್ತು ಈ ಕೊಲೆಸ್ಟ್ರಾಲ್ ಎಲ್ಲ ಇರುತ್ತಲ್ಲ ಕೊಬ್ಬೆಲ್ಲ ಕರಗೋಕ್ಕು ತುಂಬಾ ಒಳ್ಳೆಯದು ಅಂತ ಹೇಳಿ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ನಾನು ಜೀರಿಗೆ ಮತ್ತು ಅಜ್ವಾನ ಸ್ವಲ್ಪ ಸೋಂಪು ಇದೆಲ್ಲ ಚೆನ್ನಾಗಿ ಕಾಯಿಸಿ ಒಂದೊಂದು ಗ್ಲಾಸ್ ಕೊಡ್ತೀನಿ ಎಲ್ಲರಿಗೂ. ಹಾಗೆ ಪನ್ನೀರ್ನೆಲ್ಲ ನೀಟಾಗೆಲ್ಲ ಕಟ್ ಮಾಡ್ಕೊಂಡು ಇದು ಫ್ರಿಡ್ಜಲ್ಲಿ ಇಟ್ಟಿರ್ತೀವಲ್ಲ ಸ್ವಲ್ಪ ಮೆತ್ತಗಿತ್ತು ಅಂತಂದರೆ ಅಂತ ಹೇಳಿ ಸ್ವಲ್ಪ ನೀರಲ್ಲಿ ತೆಗೆದು ನೀರಿಗೆ ಹಾಕಿ ಒಂದು 5 ನಿಮಿಷ ತೆಗೆದಿಟ್ಟು ಆಮೇಲೆ ನೀಟಾಗೆಲ್ಲ ಕಟ್ ಮಾಡಿಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಖಾಲಿಯಾಗಿತ್ತು, ಅಂದರೆ ನಾನು ಮನೇಲೇ ಮಾಡ್ಕೊಳ್ತೀನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ, ಅದು ಸ್ವಲ್ಪ ಖಾಲಿಯಾಗಿತ್ತು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಉಪ್ಪು ಅರಿಶಿನ ಸ್ವಲ್ಪ ಖಾರದ ಪುಡಿ ಇದಿಷ್ಟೂ ಹಾಕಿ ಪನ್ನೀರ್ನ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಅಂದರೆ ಪನ್ನೀರ್ನ ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ತಿನ್ನೋದಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಾಕಿದ್ರೆ ಸ್ವಲ್ಪ ಹಸಿ ಹಾಲಿನ ಥರ ಇರುತ್ತಲ್ಲ, ನಮ್ಮನೇಲಿ ಪ್ರೀತಿಗೆ ಅದು ಇಷ್ಟ ಆಗಲ್ಲ, ಹಾಗೆ ಹಾಕಿ ಮಾಡಿದ್ರೆ ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಅದಕ್ಕೆ ನಾನು ಯಾವಾಗಲೂ ಇದೇ ಥರ ಫ್ರೈ ಮಾಡ್ಕೊಳ್ಳೋದು. ನೀವು ಅಷ್ಟೇ ಪನ್ನೀರ್ನ ಈ ಥರ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಖಾರದ ಪುಡಿ ಅರಿಶಿನ, ಅಂದರೆ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಅರಿಶಿನ ಹಾಕ್ಕೊಳ್ಳೇಬಾರ್ದು, ಅದು ಅರಿಶಿನದ ಕಲ್ಲರೇ ಬರ್ತಾ ಇರುತ್ತೆ. ನಾನು ಸ್ವಲ್ಪ ಚಿಟ್ಕೆ ಅರಿಶಿನ ಹಾಕಿದ್ದೆ ಅಷ್ಟೇ. ಈ ಥರ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪನ್ನೀರ್ನ, ತುಂಬಾ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿಕೊಂಡ್ರೆ ಪನ್ನೀರು. ಯಾವಾಗ ಏನಕ್ಕೆ ಮಾಡಲಿ ನಾವು ಈ ಥರ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಒಂಥರ ಹಸಿ ಹಸಿ ಈ ಥರ ಇರುತ್ತಲ್ಲ, ಅದಕ್ಕೆ ಅದು ಅಷ್ಟೊಂದು ಏನು ನಮ್ಗೆ ಇಷ್ಟ ಆಗಲ್ಲ. ಇವಾಗೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಇವಾಗ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ, ಇವಾಗ ನಾವು ಪನ್ನೀರೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಎಣ್ಣೆ ಎಲ್ಲ ವೇಸ್ಟ್ ಮಾಡೋದು ಬೇಡ ಅಲ್ವಾ, ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಸಿಮೆಣ್ಸಿನ್ಕಾಯಿ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು, ಅಂದರೆ ನಂಗೆ ಖಾರದ ಪುಡಿ ಏನು ಜಾಸ್ತಿ ಹಾಕೋದಿಲ್ವಲ್ಲ ಪನ್ನೀರ್ ಫ್ರೈ ಮಾಡ್ಕೋಬೇಕಾದ್ರೆ ಅಷ್ಟೇ ಖಾರದ ಪುಡಿ ಹಾಕಿರೋದು, ಒಂದು 2-3 ಈರುಳ್ಳಿ ಹೀಗೆ ಸಣ್ಣ ಕುದ್ದು ಕಟ್ ಮಾಡ್ಕೊಂಡಿರಬೇಕು ಈರುಳ್ಳಿನ. ನಾನು ಈರುಳ್ಳಿ ಒಂದು 2-3 ಈರುಳ್ಳಿ, ಜನ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ಮಾಡ್ಕೊಳ್ಳಿ. ಒಂದು ಪನ್ನೀರಿಗೆ ನಾನು ಒಂದು 2-3 ಈರುಳ್ಳಿ ಹಾಕಿದ್ದೀನಿ, ಕ್ಯಾರೆಟು ಒಂದು ಹಾಕಿದ್ದೀನಿ, ಒಂದು ದಪ್ಪು ಕ್ಯಾರೆಟ್ ಹಾಕಿದ್ದೀನಿ, ಒಂದು 10-15 ಬೀನ್ಸ್ ಹಾಕಿರೋದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಫ್ರೈ ಆಯ್ತಾ ಇರ್ತದಲ್ಲ ಅವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2-3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಕ್ಯಾರೆಟು ಬೀನ್ಸು ಸ್ವಲ್ಪ ಹಸಿ ಬಟಾಣಿ ಇದಿಷ್ಟೂ ಹಾಕಿ ಅದನ್ನು ಹಾಗೆ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಫಿ ಮಾಡಿಬಿಡೋಣ ಅಂತ ಹೇಳಿ ಕಾಫಿಗೂ ಇಟ್ಕೊಂಡೆ, ಕಾಫಿ ಮಾಡ್ತಾ ಹಾಗೆ ಫ್ರೈಡ್ ರೈಸ್ಗೂ ಹಾಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮು ಎಷ್ಟೇ ಬೇಗ ಇದ್ದರೂ ಟೈಮ್ ಆಗೋಗುತ್ತಲ್ಲ, ಒಂದೊಂದು ಸೈಡು ಒಂದೊಂದು ಇಟ್ಟು ಬೇಗ 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 ಮಾಡಬೇಕಲ್ಲ, ಮಕ್ಕಳು ಹೋಗೋಷ್ಟರಲ್ಲಿ ಬಾಕ್ಸು ರೆಡಿ ಇರಬೇಕು. ಮನೇಲಿ ಅಣ್ಣಗೂ ಅಣ್ಣ ಬಂದ ತಕ್ಷಣ ಅಣ್ಣಗೂ ಕಾಫಿ ಕೊಡಬೇಕು. ನಾವು ಜೀರಿಗೆ ಕಷಾಯ ಬೇರೆ ಕುಡಿತೀವಿ, ಜೀರಿಗೆ ಕಷಾಯ ಬೇರೆ ಮಾಡ್ಕೋಬೇಕಲ್ಲ.
ಆದ್ದರಿಂದ ಎಲ್ಲ ಒಂದೊಂದು ಸೈಡ್ ಬೇಗ ಬೇಗ ಇಟ್ಟು ಮಾಡ್ಕೊಳ್ಳೋದು. ಇವಾಗ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ನಮ್ಮ ಮಕ್ಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ಅದಕ್ಕೆ ಒಂದು ಅರ್ಧ ಹಾಕ್ತಾಯಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬಂತು. ಇವಾಗ ಸಕ್ಕರೆ ಹಾಕಿ ಕಾಫಿ ಪೌಡ್ರ್ ಹಾಕ್ಕೊಳ್ಳೋಣ ಅನ್ನಗೆ ಅಂತ ಹೇಳಿ ಹಾಲು ಕಾದಿತ್ತು. ಇವಾಗ ಚೆನ್ನಾಗಿ ಅದು ಫ್ರೈ ಆಗಬೇಕಲ್ಲ, ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫಸ್ಟೇ ಬಿಸಿನೀರಲ್ಲೆಲ್ಲ ನಾನು ಮಶ್ರೂಮ್ನೆಲ್ಲ ತೊಳೆದಿಟ್ಕೊಂಡಿದ್ದೆನಲ್ಲ, ಮಶ್ರೂಮ್ನ ಒಂದು 5 ನಿಮಿಷ ಹಾಕಿದ್ರೆ ಸಾಕು, ಅಂದರೆ ಅದು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋದಕ್ಕೆ. ಇವಾಗ ನಾನು ಮಶ್ರೂಮ್ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮು ಮತ್ತು ಪನ್ನೀರು ತರಕಾರಿ ಎಲ್ಲ ಹಾಕಿ ಫ್ರೈಡ್ ರೈಸ್ ಮಾಡಿದ್ರೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಮಿಕ್ಸ್ ಮಾಡಿ ಹಾಕಿ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸ್ನ. ಪ್ರೀತಿಗೆ ತುಂಬಾ ಇಷ್ಟ ಈ ಥರ ಫ್ರೈಡ್ ರೈಸ್ ಮಾಡಿಕೊಟ್ರೆ, ಅದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಥರ ಇನ್ಯಾಕೆ ಅಂತ ಹೇಳಿ ಈ ಥರ ಮಾಡಿದ್ರೆ ಎಲ್ಲರಿಗೂ ಆಗುತ್ತಲ್ಲ, ಅದಕ್ಕೇ ಈ ಫ್ರೈಡ್ ರೈಸ್ ಮಾಡ್ಕೋತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಆಗುತ್ತೆ, ಟಿಫನ್ಗೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಗರಂ ಮಸಾಲೆ, 1 ಸ್ಪೂನ್ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ನಾನು ಗರಂ ಮಸಾಲೆ ಪೌಡ್ರ್ ಮನೆಯಲ್ಲೇ ಮಾಡ್ಕೊಂಡಿರೋದಲ್ಲ, 1 ಸ್ಪೂನು ಗರಂ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಅಂಗಡಿಯಿಂದ ತಂದಿದ್ದಾದರೂ 1-2 ಸ್ಪೂನ್ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಅದು 1 ಸ್ಪೂನ್ ಹಾಕಿದ್ದೀನಿ. ಇವಾಗ ಕೊನೆಯಲ್ಲಿ ಸ್ವಲ್ಪ ಪನ್ನೀರು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪನ್ನೀರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀಟಾಗೆಲ್ಲ ಪನ್ನೀರು ಮತ್ತು ತರಕಾರಿ ಮಶ್ರೂಮು ಎಲ್ಲ ಬೇಯಿಸಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇನ್ನೇನು 90% ಆದಂಗೆ ಆಯಿತು ಪನ್ನೀರ್ ಫ್ರೈಡ್ ರೈಸು. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಪನ್ನೀರು ಇದೆಲ್ಲ ರೆಡಿ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೊಬೋದು, ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಅಷ್ಟೇ ಟಿಫನ್ಗೂ ಆಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ 1-2-3 ಸ್ಪೂನು ಪೆಪ್ಪರ್ ಪೌಡ್ರು, ಪೆಪ್ಪರ್ ಪೌಡ್ರ್ ಹಾಕಬೇಕು ಕೊನೆಯಲ್ಲಿ. ಇನ್ನೇನು ಇಳಿಸ್ಕೊಳ್ತೀವಿ ಅನ್ಬೇಕಾದ್ರೆ ಪೆಪ್ಪರ್ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಪನ್ನೀರ್ ಫ್ರೈಡ್ ರೈಸು ರೆಡಿ ಆಯಿತು, ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಯ್ತು ಐತಲ್ಲ. ಬಾಕ್ಸ್ಗೂ ಮಕ್ಳಿಗೆ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಟೈಮ್ ಅವ್ರು ತಿನ್ನೋವಾಗೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಟೈಮ್ ತಿಂತಾರಲ್ಲ ಅವಾಗ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಪನ್ನೀರ್ ಫ್ರೈಡ್ ರೈಸು ರೆಡಿ ಆಯಿತು. ಭಾನುಗೆ ಕಾಲೇಜ್ ಏನಿರಲಿಲ್ಲ, ಭಾವನಮ್ಮ ನಾನು ಪೂಜೆ ಮಾಡ್ಕೊಳ್ತೀನಿ, ಇವತ್ತು ಗೌರಿ ಹಬ್ಬ ಬೇರೆ ಅಲ್ವಾ, ಭಾವನಮ್ಮ ನಾನು ಪೂಜೆ ಮಾಡ್ಕೊಳ್ತೀನಿ ಅಂತ ಹೇಳಿತ್ತು. ಪ್ರೀತು ಮಾತ್ರ ಪ್ರೀತಿಗೂ ರಿಷಿಗೆ ಅಷ್ಟೇ ಇದ್ದಿತ್ತು, ಪ್ರೀತಿಗೂ ರಿಷಿಗೆ ಅವರಿಬ್ಬರಿಗೆ ಎಲ್ಲ ಮಿಕ್ಸ್ ಮಾಡಿ ಅವ್ರಿಗೆ ಬಾಕ್ಸ್ ಎಲ್ಲ ಕೊಟ್ಟು ತಿನ್ನೋದಕ್ಕೆಲ್ಲ ಕೊಟ್ಟಿದ್ದೆಲ್ಲ ಆಯಿತು. ನಾನು ಅಡುಗೆ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೋತಾ ಇದ್ದೆ, ಅದಕ್ಕೆ ಮನೆಯೆಲ್ಲ ಅದಕ್ಕೆ ಮನೆ ಕ್ಲೀನ್ ಮಾಡ್ತಾಯಿದ್ರು. ಮೇಲ್ಗಡೆಯಿಂದಲೆಲ್ಲ ನಂಗೆ ಗುಡಿಸಿ ಒರೆಸ್ಕೊಂಬರ್ತೀನಿ ಎಲ್ಲ ನಾನು ಕ್ಲೀನ್ ಮಾಡ್ಕೊಬರ್ತೀನಿ ಅಂತ ಅದಕ್ಕೆ ಮಾಡ್ತಾಯಿದ್ರು. ನಾನು ಟಿಫನ್ ಎಲ್ಲ ಮಾಡಿ ಮಕ್ಳಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿ ನಾನು ರೆಡಿ ಮಾಡ್ತಾಯಿದ್ದೆ. ಭಾವನಮ್ಮನು ಮನೆಯೆಲ್ಲ ಫಸ್ಟು ಕಿಟಕಿ ಎಲ್ಲ ನಾನು ಒರೆಸ್ಕೊಡ್ತೀನಿ, ಆಮೇಲೆ ನೀವು ಮನೆ ಒರೆಸ್ಕೊಳ್ಳಿ, ಆಮೇಲೆ ನಾನು ಸ್ನಾನ ಮಾಡಿ ನಾನು ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳ್ತು. ಅಮ್ಮನ ಅಷ್ಟರಲ್ಲಿ ಹೊರಗಡೆಯಿಂದ ಎಲ್ಲ ನಾನು ಅರ್ಶಿನ ಕುಂಕುಮ ಇಕ್ಕೊಬಿಡ್ತು. ಒಬ್ಬೊಬ್ರು ಒಂದೊಂದು ಕೆಲಸ ಅಂತ, ಹಬ್ಬಗಳ ಟೈಮಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಎಲ್ಲರೂ ಮಾಡ್ಕೊಳ್ತೀವಿ ಅಷ್ಟರಲ್ಲಿ. ಅದಕ್ಕೇನು ನಾನು ಇಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಹೋಗೋ ಅಷ್ಟರಲ್ಲಿ ಹೊಸ ಬಟ್ಟೆಗಳೆಲ್ಲ ತೊಗೊಬಂದಿದ್ವಲ್ಲ ಅವನ್ನೆಲ್ಲ ನೀರಿಗೆ ಹಾಕಿ ಆರಾಕಿದ್ರು ಎಲ್ಲನೂ ನೀಟಾಗಿ. ಅಂದರೆ ಅದು ಒಂದು ಜೊತೆ ಮಾತ್ರ ನೈಟಲ್ಲೇನೆ ನಾಳೆ ಭಾವನಮ್ಮ ಹಾಕ್ಕೊಳ್ಳಿ ಅಂತ ಹೇಳಿ ಪಿಂಕ್ ಡ್ರೆಸ್ ಮಾತ್ರ ಫಸ್ಟು ನೈಟಲ್ಲೇ ಸ್ಟಿಚ್ ಹಾಕಿ ನೀರಿಗೆ ಹಾಕಿ ಆರಾಕಿತ್ತು. ಇವೆಲ್ಲ ಬೆಳಗ್ಗೆ ಹೋಗಿ ಎಲ್ಲ ನೀರಲ್ಲಿ ನೀಟಾಗೆಲ್ಲ ನೆನೆಸಿ ಆರಾಕಿದ್ರು. ಆಮೇಲೆ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಎಲ್ಲ ಇದನ್ನು ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೊಂಬಿಟ್ರೆ ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಮಾಡಿದ್ರೆ ಬೇಕಾಗುತ್ತಲ್ಲ. ಅದಕ್ಕೇ ನೀವು ಅಷ್ಟೇ ಹೊರಗಡೆಯಿಂದ ಹೊಸ ಬಟ್ಟೆಗಳು ತೊಗೊಬಂದರೆ ಈ ಥರ ಟಾಪ್ಗಳು ಇವೆಲ್ಲ ತೊಗೊಬರ್ತೀವಲ್ಲ, ಒಂದು ಸತಿ ನೀರಿಗೆ ಹಾಕಿ ಅದು ಧೂಳೆಲ್ಲ ಇರುತ್ತಲ್ಲ ಇನ್ಫೆಕ್ಷನ್ ಆಗುತ್ತಲ್ಲ, ಅದಕ್ಕೋಸ್ಕರ ನಾವು ಯಾವಾಗಲೂ ಇದೇ ಥರ ಹಾಕಿ ಎಲ್ಲ ಇದು ಮಾಡೋದು. ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬರೋಷ್ಟರಲ್ಲಿ ಭಾವನಮ್ಮನ ಸ್ನಾನ ಎಲ್ಲ ಮುಗಿಸಿ ಗಣಪನಿಗೆ ಗರ್ಕೆನ, ಇಲ್ಲೇ ನಮ್ಮ ಮನೆ ಹತ್ರನೇ ಗರ್ಕೆ ಎಲ್ಲ ಐತಲ್ಲ, 21 ಗರ್ಕೆ ಬೇಕಲ್ಲ ಗಣಪನಿಗೆ, ಅದಕ್ಕೆ ಭಾವನಮ್ಮ ಎಲ್ಲ ಗರ್ಕೆ ಎಲ್ಲ ಕಿತ್ಕೊಂಡು ಮತ್ತು ಅದನ್ನೆಲ್ಲ ನೀಟಾಗೆಲ್ಲ ಕಟ್ ಮಾಡಿ ಗಣಪನಿಗೆಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇತ್ತು. ನಾನು ಅಷ್ಟರಲ್ಲಿ ನಾನು ಸ್ನಾನ ಮುಗಿಸಿ ನಾನು ಬಂದೆ. ಅದಕ್ಕೇನು ಮನೆ ಕೆಲಸ ಎಲ್ಲ ಅದಕ್ಕೆದು ಎಲ್ಲ ಆಗಿತ್ತಲ್ಲ, ಇನ್ನು ಅಡುಗೆ ಒಂದು ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಏನಾದರೂ, ಅಂದರೆ ನಾವೆಲ್ಲ ಇರೋದು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಭಾವನಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು. ನೀಟಾಗೆಲ್ಲ ಗರ್ಕೆ ಕಿತ್ಕೊಂಡು ಅಮ್ಮನೂ ಅಷ್ಟರಲ್ಲಿ ಹೊರಗಡೆಯಿಂದ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅವರು ಬಂದಿದ್ದರು. ಪೂಜೆ ಮನೇಲಿ ಮಕ್ಕಳಿದ್ದರು, ಹೆಣ್ಮಕ್ಳಿರೋ ಮನೆ ಚಂದ ಅಂತ ಫಸ್ಟೇ ಗಾದೆನೇ ಇದೆಯಲ್ವ, ಹೆಣ್ಮಕ್ಳಿರೋ ಮನೆ ಚಂದ ಗಂಡ್ಮಕ್ಳಿರೋ ಓಲ ಚಂದ ಅಂತ. ಅದರಿಂದ ಮನೇಲಿ ಹೆಣ್ಮಕ್ಳು ಇದ್ದರೆ ಏನೋ ಒಂಥರ ಖುಷಿ. ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಎಲ್ಲ ಮಾಡ್ಕೋದು, ಕೆಲಸಕ್ಕೆ ಅಂತಲೇ ಅಲ್ಲ, ಒಬ್ಬ ಏನೋ ಮನೇಲಿ ಹೆಣ್ಮಕ್ಳಿರ್ಬೇಕಷ್ಟೇ, ಹೆಣ್ಮಕ್ಳಿರೋ ಮನೆಯೇ ಚಂದ. ಮತ್ತು ಬಂದು ದೇವ್ರ ಮನೆಯಲ್ಲೆಲ್ಲ ಅಮ್ಮನ ದೇವ್ರ ಮನೆಯೆಲ್ಲ ಒರೆಸಿದ್ರು. ಭಾವನಮ್ಮ ಬಂದು ಎಲ್ಲ ಹೂವು ಇಟ್ಟು, ನಾವು ಇವತ್ತು ಮಾಮೂಲಿ ನಮ್ಮ ಗಿಡದಲ್ಲೇ ಇತ್ತಲ್ಲ ಹೂವು, ಅದೇ ಹೂವನ್ನ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಹೇಳಿದ್ದು ಭಾವನಮ್ಮಗೆ. ಸರಿ ಅಂತ ಹೇಳಿತ್ತು. ನಾನು ಅದೇ ಹೂವನೆಗೆ ಎಲ್ಲ ಕಿತ್ಕೊಬಂದಿತ್ತು
ಇತ್ತು ಅಮ್ಮ, ಭಾವನಮ್ಮನ ಫ್ರೆಂಡ್ ಬೇರೆ ಇವತ್ತು ಕುಂಕುಮಕ್ಕೆ ಬೇರೆ ಕರೆದಿದ್ರು, ಅವ್ರ ಮನೇಲಿ ಗೌರಿನ ಕೂರಿಸ್ತಾರಂತೆ, ಅವ್ರ ಪಾಪ ಪ್ರತಿ ಸತಿನೂ ಹೇಳ್ತಾನೆ ಇರ್ತಾರೆ ಕಳಿಸಿ ಅಂತಂತ. ಅದಕ್ಕೆ ಆಯಿತು, ಹೋಗ್ಬಿಟ್ಟು ಕುಂಕುಮ ತಂದೆ ತೊಗೊಂಡು ಬಂದ್ಬಿಡಪ್ಪ ಅಂತ ಹೇಳಿತ್ತು. ಹ್ಞೂ ಸರಿ ಅಂತ ಭಾವನಮ್ಮನ ಹೇಳಿತ್ತು. ಪೂಜೆಗೆಲ್ಲ ಭಾವನಮ್ಮನು ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇತ್ತು. ಅಮ್ಮಂದು ಎಲ್ಲ ಅಮ್ಮನೂ ಇಬ್ಬರು ಸೇರಿ ಅವರಿಬ್ಬರು ಪೂಜೆ ಮಾಡ್ತಾಯಿದ್ರು. ಬೊಬ್ಬು ಆವಾಗ ಮೇಲ್ಗಡೆಯಿಂದ ಏನೋ ಸ್ವಲ್ಪ ಕೆಲಸ ಐತೆ ಬಟ್ಟೆಗಳು ಎತ್ತಿಡೋದು ಅಂತ ಬೊಬ್ಬು ಹೋಗಿತ್ತು. ನಾನಿನ್ನು ಅಡುಗೆ ಮಾಡಬೇಕಲ್ಲ ಪೂಜೆ ಎಲ್ಲ ಆದಮೇಲೆ, ಆಮೇಲೆ ನಾನು ಅಡುಗೆ ಮಾಡೋಣ ಅಂತ ನನ್ನ ಕಾಯ್ತಿದ್ದೆ. ಆಮೇಲೆ ಏನು ಬೇಡ, ಇನ್ನು ಬಾನು ನಾನು ಹೋಗ್ತೀನಲ್ಲ, ಏನು ಮಾಡ್ಕೊಳ್ತೀರಾ ಅಂತ ಕೇಳ್ತು. ಇನ್ನು ನಾವು ಮೂವರು ಇರ್ತೀವಲ್ಲ, ಮೂವರು ಬಿಡು ಸ್ವಲ್ಪ ಉಪ್ಪಿಟ್ಟು ಏನಾದರೂ ಮಾಡ್ಕೊಳ್ತೀನಿ ಅಂತ ನಾನು ಹೇಳಿದೆ. ಇದ್ರೆ ನಾವು ಹೊರಗಡೆ ಬೇವಿನ ಮರ್ತವಿಂದ ಪೂಜೆ ಮಾಡ್ಕೊಂಬರ್ಬೇಕಲ್ಲ, ಲೇಟ್ ಆಗೋಗುತ್ತೆ. ಅಲ್ಲಿಂದ ಅರ್ಶಿನ ಕುಂಕುಮ ಇಟ್ಟು ಹೊರಗಡೆ ಶಿವಪುಂಗೆ ಮತ್ತು ಗಣಪುಂಗೆ ಇಲ್ಲಿ ತುಳಸಿ ಕಟ್ಟೆ ಹತ್ರ ಎಲ್ಲ ಮಾಡ್ಕೊಂಬರೋ ಅಷ್ಟರಲ್ಲಿ ಲೇಟ್ ಆಗೋಗುತ್ತಲ್ಲ. ಅದು ಪೂಜೆಗೆ ಅಂತಂದರೆ ಒನ್ ಅವರ್ ಒಂದುವರೆ ಅವರ್ ಆಗೋಗುತ್ತೆ ನಮ್ಮನೇಲಿ, ಬೇಗ ಅಂತೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದು ಗುರುವಾರ ಸೋಮವಾರ ಈ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಲೇಟೇ ಆಗೋಗುತ್ತೆ, ಎಲ್ಲ ಅಲ್ಲಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಪೂಜೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗೋಗುತ್ತೆ. ನಮ್ಮನೆ ಪೂಜೆ ಇವತ್ತು ಇಷ್ಟು. ಗೌರಿ ಹಬ್ಬದ ದಿವಸ ಅಂದರೆ ನಾವು ಗಣಪತಿ ಗೌರಿನ ಕೂರಿಸೋದಿಲ್ವಲ್ಲ, ನಾವು ಮಾಡಿರೋ ಪೂಜೆ ಇವತ್ತು ಇಷ್ಟು. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ. ಧನ್ಯವಾದಗಳು.